ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇನ್ನೂ 15 ದಿನಗಳ ಕಾಲ ನಾವು ನೀವು ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಮನೇಲಿರಬೇಕಾಗುತ್ತೆ. ಮನೆಯಲ್ಲಿ ಹಿರಿಯರಿರ್ತಾರೆ, ಮಕ್ಕಳಿರ್ತಾರೆ. ಮಕ್ಕಳು ತಿನ್ನೋದಕ್ಕೆ ಏನಾರು ಒಂದು ಪದಾರ್ಥನ ಕೇಳ್ತಾನೆ ಇರ್ತಾರೆ. ಅದರಲ್ಲಂತೂ ಮಕ್ಕಳಿಗೆ ಚಿಪ್ಸ್ ಅಂದರೆ ಬಹಳ ಇಷ್ಟ. ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಬಹಳ ಇಷ್ಟ ಆಗುತ್ತೆ. ಇವತ್ತು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೇವಲ 10 ನಿಮಿಷದಲ್ಲಿ ಬಹಳ ರುಚಿಕರವಾದಂತಹ, ಜೊತೆಗೆ ಬಹಳ ಕ್ರಿಸ್ಪಿಯಾದಂತಹ ಚಿಪ್ಸ್ನ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಆದರೆ ಒಂದೇ ಒಂದು ವಿಚಾರ ಏನು ಗೊತ್ತಾ, ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಈ ರೀತಿಯಾದಂಥ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಏಕೆಂದರೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಟಿಪ್ಸ್ ಇದ್ದಾವೆ ಅಂತ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಖಂಡಿತ ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಅನೇಕ ಜನಕ್ಕೆ ಈ ಒಂದು ವಿಡಿಯೋ ತಲುಪಬೇಕು. ಅವರು ಸಹ ತಮ್ಮ ಮಕ್ಕಳಿಗೆ ಈ ರೀತಿಯಾದಂಥ ಚಿಪ್ಸ್ನ ಮನೆಯಲ್ಲಿ ಮಾಡಿಕೊಡ್ಬೇಕು, ಅದೇ ನಮ್ಮ ಉದ್ದೇಶ. ಯಾರು ಬೇಕಾದ್ರೂ ಈ ಚಿಪ್ಸ್ನ ಯಾವ ರೀತಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ನೀವೀಗಿಲ್ಲಿ ನೋಡ್ತಾ ಇದ್ರ 4 ಆಲೂಗಡ್ಡೆನ ತೊಗೊಂಡಿದ್ವಿ. ಜನರಲಾಗಿ ಚಿಪ್ಸ್ ಮಾಡೋದಕ್ಕೆ ಅದಕ್ಕೆ ಒಂದು ಸಪ್ರೇಟ್ ಆದಂಥ ಆಲೂಗಡ್ಡೆ ಬರುತ್ತೆ. ಆದರೆ ನಾವಿವತ್ತು ತೊಗೊಂಡಿರ್ತಕ್ಕಂಥ ಈ 4 ಆಲೂಗಡ್ಡೆ ನಾವು ಪ್ರತಿದಿನ ಸಾಂಬಾರಲ್ಲಿ ಅಥವಾ ಪಲ್ಯ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಸಾದಾ ಸೀದಾ ಆಲೂಗಡ್ಡೆ ಆಗಿದೆ. ಈ ರೀತಿಯಾದಂಥ ಆಲೂಗಡ್ಡೆನಲ್ಲಿ ಚಿಪ್ಸ್ ಮಾಡೋದಕ್ಕೆ ತುಂಬ ಕಷ್ಟ. ಆದರೆ ನಾವು ಹೇಳ್ತಕ್ಕಂಥ ಮೆಥಡ್ನ ಫಾಲೋ ಮಾಡಿಬಿಟ್ರೆ ಭಾಳ ಸುಲಭವಾಗಿ ಮಾಡ್ಬೋದು. ಮೊದಲಿಗೆ ನಾವು 4 ಆಲೂಗಡ್ಡೆಗಳಲ್ಲಿ ತೊಳೆದು ಇಟ್ಕೊಂಡಿದ್ವಿ. ನಂತರ ಇದ್ರ ಮೇಲಿರ್ತಕ್ಕಂಥ ಸಿಪ್ಪೆನ ನಾವು ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ಸೌತೆಕಾಯಿನ ಸಿಪ್ಪೆ ಯಾವ ರೀತಿ ತೆಗಿತೀವಿ ಅದೇ ರೀತಿ ಆಲೂಗಡ್ಡೆ ಮೇಲಿರ್ತಕ್ಕಂಥ ಸಿಪ್ಪೆನೂ ಸಹ ತೆಗೆದಾಕಬೇಕಾಗತ್ತೆ. ನೀವಿವಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ನೀಟಾಗಿ ಆಲೂಗಡ್ಡೆ ಮೇಲಿರ್ತಕ್ಕಂಥ ಸಿಪ್ಪೆನ ಕಂಪ್ಲೀಟಾಗಿ ತೆಗೆದಿದ್ದೀವಿ. ಈ ರೀತಿ ಸಿಪ್ಪೆ ತೆಗೆದಾದ ನಂತರ ನಾವೊಂದು ಚಿಕ್ಕ ಪಾತ್ರೆಯಲ್ಲಿ ನೀರು ತೊಗೊಂಡು ಈ ಒಂದು ಸಿಪ್ಪೆ ತೆಗೆದಂಥ ಆಲೂಗಡ್ಡೆನ ಪಾತ್ರೆಗೆ ಸೇರಿಸಿ ನೀಟಾಗೊಮ್ಮೆ ತೊಳ್ಕೋಬೇಕಾಗತ್ತೆ. ಈ ರೀತಿ ಸಿಪ್ಪೆ ತೆಗೆದ ತಕ್ಷಣಕ್ಕೆ ನಾವು ನೀರಿಗೆ ಸೇರಿಸ್ಬಿಟ್ರೆ ನಿಮಗೆ ಆಲೂಗಡ್ಡೆ ಯಾವುದೇ ಕಾರಣಕ್ಕೂ ಬಣ್ಣ ಚೇಂಜ್ ಆಗಲ್ಲ. ಯಾಕೆಂದರೆ ನೀವು ಹಾಗೆ ಹೊರಗಡೆ ಇಟ್ಟರೆ ಆಲೂಗಡ್ಡೆ ಬಹಳ ಬೇಗ ಕಂದು ಬಣ್ಣ ಬಂದುಬಿಡುತ್ತೆ. ಈ ರೀತಿ ಆಲೂಗಡ್ಡೆನ ತೊಳೆದಾದ ನಂತರ ನಾವು ಒಂದು ಕಾಟನ್ ಟವಲ್ ಅಥವಾ ಈ ರೀತಿಯಾದಂಥ ಕಿಚನ್ ಟವಲ್ನ ತೊಗೋಬೇಕಾಗತ್ತೆ. ಈ ರೀತಿ ಕಿಚನ್ ಟವಲ್ ತೊಗೊಂಡು ನಾವು ತೊಳೆದಂಥ ಆಲೂಗಡ್ಡೆನ ಕಿಚನ್ ಟವಲ್ ಮೇಲೆ ಹಾಕಿ ನೀಟಾಗಿ ಆಲೂಗಡ್ಡೆಯ ಒಂದು ಮೇಲ್ಮೈನ ಒರೆಸ್ಕೋಬೇಕಾಗತ್ತೆ. ಒಂದು ಚೂರು ಸಹ ತೇವಾಂಶ ಇರಬಾರ್ದು, ಆ ರೀತಿ ಒರೆಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ನಾವು ಆಲೂಗಡ್ಡೆ ಮೇಲೆ ಇರ್ತಕ್ಕಂಥ ನೀರಿನ ಅಂಶನ ಒರೆಸ್ಕೊಂಡಾಯಿತು. ಈ ರೀತಿ ನೀಟಾಗಿ ಒರೆಸಾದ ನಂತರ ನಾವು ಈಗೊಂದು ಸ್ಲೈಸರ್ನ ತೊಗೊಂಡಿದ್ದೀವಿ. ಈ ರೀತಿಯಾದಂಥ ಸ್ಲೈಸರ್ನ ಬೇಕಾದ್ರೂ ತೆಗೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತೆಂಗಿನಕಾಯಿನ ತುರಿತಕ್ಕಂಥದ್ರಲ್ಲೂ ಈ ರೀತಿ ಸ್ಲೈಸರ್ ಇರುತ್ತೆ, ಅದನ್ನು ಸಹ ಉಪಯೋಗಿಸ್ಕೋಬೋದು. ಆದರೆ ನಾವು ತೊಗೊಂಡಿರ್ತಕ್ಕಂಥ ಸ್ಲೈಸರಲ್ಲಿ ನಮಗೆ ಥಿಕ್ನೆಸ್ನ ಅಡ್ಜಸ್ಟ್ ಮಾಡ್ಕೊಳ್ತಕ್ಕಂಥ ಆಪ್ಷನ್ ಇದೆ. ಬಟ್ ಈ ಒಂದು ಸ್ಲೈಸ್ ಮಾಡಬೇಕಾದ್ರೆ ನೀವು ಬಹಳ ತೆಳ್ಳಗೂ ಇರಬಾರ್ದು, ಬಹಳ ಒಂದು ಮಂದಾನೂ ಇರಬಾರ್ದು. ಆ ರೀತಿ ನಾವು ಒಂದೇ ಪ್ರಮಾಣದಲ್ಲಿ ನಾವು ಸ್ಲೈಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಿಮಗೆ ತೀರಾ ಮಂದ ಇದ್ದರೆ ಯಾವುದೇ ಕಾರಣಕ್ಕೂ ಚಿಪ್ಸು ಕ್ರಿಸ್ಪಿ ಬರಲ್ಲ, ಮತ್ತು ತೀರಾ ತೆಳು ಆಗಿಬಿಟ್ರೆ ಬಹಳ ಬೇಗ ಎಣ್ಣೆಗೆ ಹಾಕಿದ ನಂತರ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಆದ ಕಾರಣ ತುಂಬ ತೆಳುನೂ ಇಲ್ಲದೆ ತುಂಬ ಮಂದನೂ ಇಲ್ಲದೆ ನೀಟಾಗಿ ಒಂದು ಹದಕ್ಕೆ ನಾವು ಸ್ಲೈಸಸ್ನ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ನಾವು ಸ್ಲೈಸಸ್ನ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಯಾವ ರೀತಿ ಮೊದಲಿಗೆ ಆಲೂಗಡ್ಡೆನ ನೀರಲ್ಲಿ ತೊಳೆದಾದ ನಂತರ ಒರೆಸ್ಕೊಂಡ್ವೋ ಅದೇ ರೀತಿಯಾಗಿ ನಾವು ಮಾಡಿದಂಥ ಸ್ಲೈಸಸ್ನೂ ಸಹ ನಾವು ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ಕಿಚನ್ ಟವಲ್ ಮೇಲೆ ಈ ಸ್ಲೈಸಸ್ನ ಸೇರಿಸಿ ನಾವು ನೀಟಾಗಿ ಒರೆಸ್ಕೊಳ್ತಾ ಇದ್ದೀವಿ. ಈ ರೀತಿ ಚಿಪ್ಸ್ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ನಾವು ಮಾಡಿದಂಥ ಸ್ಲೈಸಸ್ನ ಬಿಸಿಲಲ್ಲಿ ಒಣಗಿಸೋದಾಗಲಿ ಅಥವಾ ಮತ್ತೊಂದಾಗಲಿ ಏನೂ ಬೇಕಿಲ್ಲ. ಈ ರೀತಿ ಇದ್ರ ಮೇಲಿರ್ತಕ್ಕಂಥ ನೀರಿನ ಅಂಶನ ಅಥವಾ ತೇವದ ಅಂಶನ ನೀಟಾಗಿ ಒರೆಸ್ಕೊಂಡು ನೀವು ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೋಬೇಕಾಗತ್ತೆ. ಆದರೆ ನೀವು ಒರೆಸ್ತಕ್ಕಂಥ ಬಟ್ಟೆ ಭಾಳ ಶುದ್ಧವಾಗಿರಬೇಕಷ್ಟೇ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಎಲ್ಲ ಆಲೂಗಡ್ಡೆ ಸ್ಲೈಸಸ್ನು ಒರೆಸ್ಕೊಂಡು ಅದರಲ್ಲಿರ್ತಕ್ಕಂಥ ತೇವಾಂಶನ ತೆಗೆದಿದ್ದೀವಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದ ನಂತರ ನಾವೀಗ ಬಾಂಡ್ಲಿಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಣ್ಣೆನೂ ಸೇರಿಸಿದ ನಂತರ ನಾವು ಹೈ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆಯೋ ಇಲ್ಲೋ ಅಂತೇಳಿ ನೀವು ಬೇಕಿದ್ರೆ ಒಂದೇ ಒಂದು ಸ್ಲೈಸ್ನ ಎಣ್ಣೆಗೆ ಸೇರಿಸ್ಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಣ್ಣೆ ಕಂಪ್ಲೀಟಾಗಿ ಬಿಸಿಯಾಗಿದೆ. ನೀಟಾಗಿ ಬಾಣಲಿ ತುಂಬ ಎಲ್ಲ ಸ್ಲೈಸ್ನೂ ಸೇರಿಸೋಣ. ಸ್ಲೈಸಸ್ನೆಲ್ಲ ಸೇರಿಸ್ಬೇಕಾದ್ರೆ ನೀವು ಒಂದೊಂದೇ ಬಾಣಲಿಗೆ ಸೇರಿಸ್ಕೋಬೇಕಾಗತ್ತೆ. ಈ ಸ್ಲೈಸಸ್ನ ಬಾಣಲಿಗೆ ಸೇರ್ಸೋಕ್ಕೆ ಮುಂಚೆನೇ ನಾವು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರ್ತೀವಲ್ವ,
ಈ ಸ್ಲೈಸಸ್ನ ಸೇರಿಸಬೇಕಾದ್ರೆ ನಾವು ಫ್ಲೇಮ್ನ ಲೋಗೆ ಇಟ್ಕೋಬೇಕು. ಬಾಂಡ್ಲಿಗೆ ಸೇರಿಸಾದ ನಂತರ ನಾವು ಲೋಯಿಂದ ಸ್ವಲ್ಪ ಮೀಡಿಯಂ ಅಥವಾ ಹೈಗಿಂತ ಕಡಿಮೆಗೆ ಇಟ್ಕೋಬೇಕಾಗತ್ತೆ. ಏಕೆಂದರೆ ಯಾವ್ಯಾವ ಸಂದರ್ಭದಲ್ಲಿ ಫ್ಲೇಮ್ನ ಯಾವ್ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ನೀವು ತಿಳ್ಕೊಂಡ್ರೆ ಖಂಡಿತ ಈ ರೆಸಿಪಿನ ಪಕ್ಕ ಸೂಪರಾಗಿ ನೀವು ಮಾಡ್ಕೋಬೋದು. ಈ ರೀತಿ ಎಣ್ಣೆಗೆ ಸೇರಿಸಿದ ತಕ್ಷಣ ಯಾವುದೇ ಕಾರಣಕ್ಕೂ ಸ್ಲೈಸಸ್ನ ಹಾಗೆ ಬಿಡಬಾರ್ದು, ಈ ರೀತಿ ನೀಟಾಗಿ ಕದಡ್ತಾ ಇರಬೇಕು. ಆವಾಗಲೇ ನಿಮಗೆ ಚಿಪ್ಸು ಬಹಳ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬೇಯೋದಕ್ಕೆ ಸಾಧ್ಯ. ಇಲ್ಲಾಂದರೆ ನೀವು ಹಾಗೆ ಬಿಟ್ಬಿಟ್ರೆ ಆಲೂಗೆಡ್ಡೆ ಸುತ್ತನೂ ಸಹ ನಿಮಗೆ ನೀಟಾಗಿ ಬೇಯುತ್ತಾರೆ, ಮಧ್ಯಭಾಗದಲ್ಲಿ ಬೇಯೋದಿಲ್ಲ, ಬಿಳಿಬಿಳಿಯಾಗಿರುತ್ತೆ ಮತ್ತು ಕ್ರಿಸ್ಪಿನೆಸ್ ಬರೋದಿಲ್ಲ. ಈ ರೀತಿ ಕದಡ್ತಾ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಖಂಡಿತ ನೀವು ಕ್ರಿಸ್ಪಿಯಾದಂಥ ಚಿಪ್ಸ್ನ ಪಡೆಯೋದಕ್ಕೆ ಸಾಧ್ಯ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸೇರಿಸಿದಂಥ ಸ್ಲೈಸು ಫ್ರೈ ಆಗಿ ಇಲ್ಲಿ ಚಿಪ್ಸು ಎಷ್ಟು ಸೊಗಸಾಗಿ ರೆಡಿಯಾಗಿದೆ ಅಂತ. ಈಗ ರೆಡಿಯಾದಂಥ ಚಿಪ್ಸ್ಗೆ ನಾವು ಉಪ್ಪು ಖಾರನ ಸೇರಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವೀಗ ಒಂದು ಪಾತ್ರೆಗೆ ಚಿಪ್ಸ್ನ ಸೇರಿಸ್ಕೊಳ್ತಾ ಇದ್ದೀವಿ. ಮೊದಲಿಗೆ ನಾವು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಮೇಲೆ ಉದುರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ಹಚ್ಚಕಾರದ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಉಪ್ಪು ಖಾರನೆಲ್ಲ ಸೇರಿಸಿದ ನಂತರ ನಾವು ಒಮ್ಮೆ ಪಾತ್ರೆನ ಚೆನ್ನಾಗಿ ಕುಲುಕ್ತಾ ಈ ಒಂದು ಉಪ್ಪು ಖಾರ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತದನಂತರ ಕೆಳಗಡೆ ಇರತಕ್ಕಂಥ ಚಿಪ್ಸೆಲ್ಲ ಮೇಲ್ಭಾಗದಲ್ಲಿ ಬಂದ ಮೇಲೆ ಮತ್ತೆ ಇನ್ನೊಂದಷ್ಟು ಉಪ್ಪು ಖಾರನ ಸಹ ಸೇರಿಸಿ ನಾವು ಮತ್ತೆ ಇದೇ ರೀತಿಯಾಗಿ ಕುಲುಕಬೇಕಾಗತ್ತೆ. ನಿಮಗೆ ಎಷ್ಟು ರುಚಿಗೆ ತಕ್ಕಂತೆ ಉಪ್ಪು ಹಾಗೆ ನೀವೆಷ್ಟು ಖಾರ ಬೇಕೋ ಅಷ್ಟು ಖಾರನ ಸೇರಿಸ್ಬೋದು. ನಿಮಗೆ ಖಾರ ಬೇಡ ಅಂದರೆ ಬೇಕಾದ್ರೆ ಬರೀ ಉಪ್ಪನ್ನು ಸೇರಿಸಿ ನೀವು ಸಾಲ್ಟ್ ಚಿಪ್ಸ್ ಮಾಡ್ಕೋಬೋದು. ಖಾರನ ಸೇರಿಸಿದ್ರೆ ಇದು ಖಾರ ಚಿಪ್ಸ್ ಆಗುತ್ತೆ. ಈಗಿಲ್ಲಿ ಚಿಪ್ಸು ತಿನ್ನೋದಕ್ಕೆ ಸಿದ್ಧವಾಗಿದೆ ಅಷ್ಟೇ ಅಲ್ಲ, ಬಹಳ ಅಂದರೆ ಬಹಳ ಗರಿಗರಿಯಾಗಿದೆ. ಮುಟ್ಟಿದ್ರೆ ಮುರಿದೋಗುತ್ತಲ್ಲ, ಈ ರೀತಿ ಕ್ರಿಸ್ಪಿಯಾಗಿದ್ದರೇ ಚಿಪ್ಸ್ನ ತಿನ್ನಬೇಕಾದ್ರೆ ಭಾಳ ಸೊಗಸಾಗಿರೋದು. ಹಾಗಿದ್ದು ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಆಲೂಗೆಡ್ಡೆ ಚಿಪ್ಸು ಭಾಳ ಸೊಗಸಾಗಿದೆ ಅಲ್ಲ, ನಿಮಗೆಲ್ಲರಿಗೂ ಇಷ್ಟ ಆಯ್ತಲ್ಲ. ಖಂಡಿತ ಮನೆ ಮಂದಿಯೆಲ್ಲ ಮನೆಯಲ್ಲೇ ಇರತಕ್ಕಂಥ ಈ ಸಮಯ ಸಂದರ್ಭದಲ್ಲಿ ಈ ರೀತಿಯಾದಂಥ ಚಿಪ್ಸ್ ಮಾಡಿ ಎಲ್ಲರಿಗೂ ಬಹಳ ಖುಷಿಯಾಗುತ್ತೆ. ಎಲ್ಲರೂ ಜೊತೆಲಿ ಕೂತು ಭಾಳ ಸಂತೋಷದಿಂದ ಈ ರೀತಿ ಚಿಪ್ಸ್ನ ಮಕ್ಕಳ ಜೊತೆ ತಿನ್ಬೋದು. ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋ ಬಗ್ಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀವಿ, ಭಾಗ್ಯ ಮತ್ತು ಗಿರೀಶ್.